सृष्टिस्थित्यप्येहानियतिदृशितमो बन्धमोक्षश्च यस्मात् अस्य श्री ब्रह्मरुद्र प्रभृतिसुरनरद्विवेशशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोन्वयादितरतश्चार्थेष्वभिज्ञस्वराट् तेने ब्रह्म हृदय आदिकवये मुह्यन्तियं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तगुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादिडमुकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्यायसुधादिकृज्जय मुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् स्वस्तस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते परमहंस्यां संहितायां मध्यकथाप्रसक्तौ किञ्चित् पूर्वप्रसक्तप्रमेयानुवादः हरिः ॐ हरिः ॐ हरिः ॐ ಸ್ಥಿರವಾದ ಮನಸ್ಸಿನ ಧ್ರುವ ಮಹಾರಾಜನ ಚರಿತ್ರೆಯನ್ನು ಕೇಳಿದ್ದೀರಿ. ಶಿವಶುಮಾರನ ಮಗಳಾದ ಭ್ರಮಿಯನ್ನು ಮದುವೆಯಾಗಿ ಕಲ್ಪ ವತ್ಸರ ಎಂಬ ಇಬ್ಬರು ಮಕ್ಕಳನ್ನು ಪಡೆದಿದ್ದಾನೆ. ವಾಯುದೇವರ ಮಗಳಲ್ಲಿ ಉತ್ಕಲ ಎಂಬ ಮಗನನ್ನು ಪಡೆದಿದ್ದಾನೆ. ಉತ್ಕಲ ವಿರಕ್ತನಾಗಿ ಸನ್ಯಾಸಿಯಾಗಿ ನಾನು ರಾಜ್ಯವನ್ನು ಆಳೋದಿಲ್ಲ, ಏಕಾಂತದಲ್ಲಿ ಸಾಧನೆಯನ್ನು ಮಾಡುತ್ತೇನೆ ಅಂತ ಅರಣ್ಯಕ್ಕೆ ಹೊರಟು ಹೋದ. ಕಲ್ಪ ಭ್ರಮಿಯ ಹಿರಿಯ ಮಗ, ಶಿವಶುಮಾರನ ಮಗಳ ಮಗ. ಶಿವಶುಮಾರ ಹೇಳಿದ, ನನ್ನ ಮಗಳ ಮಗನನ್ನು ನನ್ನ ಮಗನನ್ನಾಗಿ ಮಾಡಿಕೊಳ್ತೇನೆ ಅಂತ. ಅದೇನು ಭಾಗ್ಯ ನೋಡಿ, ದೇವರ ಮಗಳ ಮಗನಾಗೋದೇ ಒಂದು ದೊಡ್ಡ ಭಾಗ್ಯ. ದೇವರು ಇವನು ನನ್ನ ಮಗನೇ ಆಗಲಿ ಅಂತ, ಪುತ್ರಿಕಾ ಪುತ್ರ ಧರ್ಮ ಅಂತಾರೆ ಅದಕ್ಕೆ. ಮಗಳ ಮಗನನ್ನು ತನ್ನ ಮಗ ಅಂತ ಸ್ವೀಕಾರ ಮಾಡೋದು, ದೇವರು ತಾನು ಸ್ವೀಕಾರ ಮಾಡಿ ಕಲ್ಪಕ್ಕೆ ಅಭಿಮಾನಿಯನ್ನಾಗಿ ಮಾಡಿದ್ದಾನೆ ಅವನನ್ನು. ಕಲ್ಪಾಭಿಮಾನಿಯನ್ನಾಗಿ ಮಾಡಿ ಕಲ್ಪನನ್ನು ತನ್ನ ಹತ್ತಿರ ಇಟ್ಟುಕೊಂಡು ಬಿಟ್ಟ ಶಿವಶುಮಾರ. ವತ್ಸರ, ವತ್ಸರಕ್ಕೆ ಅಭಿಮಾನಿಯಾದ ವತ್ಸರ ಅನ್ನುವ ಮಗ, ಧ್ರುವನ ಮಗ, ಅವನು ರಾಜ್ಯವನ್ನು ಆಳಿದ್ದಾನೆ. ಅವನ ವಂಶದಲ್ಲಿ ಅಂಗ ಅನ್ನುವ ರಾಜ, ಹೆಂಡತಿ ಸುನೀತ, ಪರಮಧಾರ್ಮಿಕನಾದ ರಾಜ, ಮಕ್ಕಳಿಲ್ಲ ಅನ್ನುವುದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾನೆ. ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡ್ತಾನೆ, ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಮನಸ್ಸಿಗೆ ಖೇದವಾಗಿದೆ. ಋಷಿಗಳಿಗೆ ಶರಣು ಹೋದ. ಋಷಿಗಳು ಹೇಳಿದರು, ನಿನಗೆ ಮಕ್ಕಳಾಗಿಲ್ಲ ಅನ್ನೋದಕ್ಕೆ ದೇವತೆಗಳು ನೀನು ಕೊಟ್ಟ ಹವಿಸ್ಸನ್ನು ಸ್ವೀಕಾರ ಮಾಡ್ತಾ ಇಲ್ಲಪ್ಪ, ಮಕ್ಕಳಾಗುವುದಕ್ಕೆ ಅಂತ ಒಂದು ಯಜ್ಞ ಮಾಡು, ಆ ಯಜ್ಞದಲ್ಲಿ ನೀನು ಹವಿಸ್ಸು ಕೊಟ್ಟರೆ ಸ್ವೀಕಾರ ಮಾಡ್ತಾರೆ, ಇಲ್ಲದೇ ಇದ್ದರೆ ಮಕ್ಕಳಾಗದೆ ಹವಿಸ್ಸು ತೆಗೆದುಕೊಳ್ಳೋ ಹಾಗಿಲ್ಲ, ಹವಿಸ್ಸು ತೆಗೆದುಕೊಳ್ಳದೇ ಇದ್ದರೆ ಮಕ್ಕಳಾಗೋದಿಲ್ಲ.
ಪುತ್ರಕಾಮೇಷ್ಟಿಯಾಗದಲ್ಲಿ ಮಾತ್ರ ನೀನು ಹವಿಸ್ಸು ಕೊಟ್ಟರೆ ಅವರು ಸ್ವೀಕಾರ ಮಾಡ್ತಾರೆ, ಭಗವಂತ ಅನುಗ್ರಹ ಮಾಡ್ತಾನೆ, ನಿನಗೆ ಮಕ್ಕಳಾಗ್ತಾರೆ. ಆನಂತರ ನೀನು ಏನು ಯಜ್ಞ ಮಾಡಿದರೂ ದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡ್ತಾರಪ್ಪ, ಪುತ್ರಕಾಮೇಷ್ಟಿಯಾಗ ಮಾಡು ಅಂತ. ಶ್ರೀಮದ್ ಆಚಾರ್ಯರು ಕಾರಣಾಂತರಗಳಿಂದ ಮಕ್ಕಳಾಗದೆ ಒದ್ದಾಡುವ ಎಲ್ಲ ಜನರಿಗೂ ಕಣ್ಣೀರು ಒರೆಸುವ ಮಾತನ್ನು ಹೇಳ್ತಾರೆ, ಕಣ್ಣೀರಿಡಬೇಡಿ, ಮಕ್ಕಳಾಗಿಲ್ಲ ಅಂದರೆ ನಮಗೆ ಸದ್ಗತಿ ಇಲ್ಲ. ದೇವತೆಗಳೇ ನಾವು ಕೊಟ್ಟ ಹವಿಸ್ಸನ್ನು ಸ್ವೀಕಾರ ಮಾಡೋದಿಲ್ಲ ಅಂದರೆ ಹಾಗಾದರೆ ನಮಗೆ ಸದ್ಗತಿ ಇಲ್ಲ ಅಂತ ಅರ್ಥವಾಗತ್ತಲ್ಲ. ಬೇಜಾರು ಪಡಬೇಡಿ. ಅನಪತ್ಯೋಪಿ ಸದ್ಧರ್ಮ ಲೋಕಚಿನ್ನತ್ರ ಸಂಶಯ. ಮಕ್ಕಳಾಗದಿದ್ದರೇನು, ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಗಳನ್ನು ಚೆನ್ನಾಗಿ ನೀವು ಮಾಡ್ತಾ ಇದ್ದರೆ ನಿಶ್ಚಿತವಾಗಿಯೂ ನಿಮಗೆ ಸದ್ಗತಿ ಆಗತ್ತೆ. ಹಾಗಾದರೆ ಯಾಕೆ ಇವನ ಹವಿಸ್ಸನ್ನು ಸ್ವೀಕಾರ ಮಾಡಬಾರದು? ಅವನ ವರ್ಣಾಶ್ರಮ ವಿಹಿತ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದ, ಅದಕ್ಕೆ ಪ್ರೋತ್ಸಾಹನೆ ನೀಡಬೇಕಲ್ವಾ? ಅವರಿಗೆ ಇವನಿಷ್ಟಕ್ಕೆ ತೃಪ್ತನಾಗಿ ನನಗೆ ಮಕ್ಕಳು ಬೇಡ, ಏನು ಬೇಡ, ಯಜ್ಞ ಮಾಡ್ತೇನೆ, ದೇವತೆಗಳು ಸಂತೋಷ ಪಡ್ತಾರೆ, ಸಾಕು ಅಂತ ತೃಪ್ತನಾಗಿದ್ದರೆ ಮುಂದೆ ಇವನಿಂದ ಪೃಥ್ವರಾಜ ಹುಟ್ಟಬೇಕಾಗಿದೆ. ಭಗವಂತನ ವಿಶೇಷ ಸನ್ನಿಧಾನ ಇರುವಂತಹ ಸಮಗ್ರವಾದ ಪೃಥ್ವಿಗೆ ಒಂದು ಕಾಯಕಲ್ಪವನ್ನು ಕೊಡುವಂತಹ ಸಮಗ್ರವಾದಂತಹ ಪೃಥ್ವಿಯಲ್ಲಿ ಧರ್ಮದ ಸ್ಥಾಪನೆಯನ್ನು ಮಾಡುವಂತಹ ಒಬ್ಬ ಮಹಾನುಭಾವನ ಅವತಾರವಾಗಬೇಕಾಗಿದೆ. ಅದಕ್ಕಾಗಿ ಇದೊಂದು ನಿಮಿತ್ತ ಮಾಡೋಣ ಅಂತ ಮಾತ್ರ ದೇವತೆಗಳು ಮಾಡಿದ ನಾಟಕ ಅದು. ಸರಿ, ದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡದೇ ಇರೋದಕ್ಕೆ ಇದು ಕಾರಣ ಇರಬಹುದು. ಇವನಿಗೆ ಇಷ್ಟು ದಿನ ಮಕ್ಕಳಾಗದೇ ಇರೋದಕ್ಕೆ ಹಾಗಾದರೆ ಕಾರಣ ಏನು? ಮಕ್ಕಳಾಗದಿದ್ದರೂ ಸದ್ಗತಿ ಆಗತ್ತೆ ಎನ್ನುವುದು ಸರಿ, ಮಕ್ಕಳಾಗದೇ ಇರೋದಕ್ಕೆ ಕಾರಣ ಏನು ಅಂದರೆ ಅದನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ತಾತ್ಪರ್ಯದಲ್ಲಿ. ಬಾಲಹತ್ಯಾ ಕೃತಾಪುರ. ಜನ್ಮಾಂತರದಲ್ಲಿ ಬಾಲಹತ್ಯಾ ದೋಷ ಇದೆ. ಯಾರದೋ ಮಗನನ್ನು ಬಾಲಕನನ್ನು ಸಂಹಾರ ಮಾಡಿದ್ದಾನೆ, ಏನೋ ದುರ್ಬುದ್ಧಿ ಜನ್ಮಾಂತರದಲ್ಲಿ ಕರ್ಮವಶಾತ್ ಬಾಲಹತ್ಯಾ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಮಕ್ಕಳಾಗಿಲ್ಲ. ಮಹಾಭಾರತ ಹೇಳುತ್ತದೆ ಬಾಲಹತ್ಯೆಯನ್ನೇ ಮಾಡಬೇಕು ಅಂತಿಲ್ಲ, ಇನ್ನೊಬ್ಬರ ಮಕ್ಕಳನ್ನು ನೋಡಿ ಅಸೂಯೆ ಪಟ್ಟರೂ ಮಕ್ಕಳಾಗೋದಿಲ್ಲಂತೆ. ಸುಮಾರು 3.5-4 ಗಂಟೆಗಳ ಕಾಲ ನೀವೆಲ್ಲ ಇಲ್ಲಿ ಕುಳಿತು ಚೆನ್ನಾಗಿ ಇನ್ನೊಬ್ಬರ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದೀರಿ ಅಂದರೆ ಖಂಡಿತವಾಗಿಯೂ ಜನ್ಮಾಂತರದಲ್ಲಿಯೂ ನಿಮಗೆ ಮಕ್ಕಳು ಹಾಗೇ ಆಗ್ತಾರೆ, ಏನು ಚಿಂತೆ ಮಾಡಬೇಡಿ. ಹಾಗಾದರೆ ಇನ್ನೊಬ್ಬರ ಮಕ್ಕಳನ್ನು ಪ್ರೀತಿಸಬೇಕು, ಪ್ರೋತ್ಸಾಹಿಸಬೇಕು. ಹತ್ಯೆಯನ್ನು ಮಾಡುವುದು, ತೇಜೋವಧೆಯನ್ನು ಮಾಡುವುದು, ಯಾವ ರೀತಿಯ ಹತ್ಯೆಯನ್ನೂ ಮಾಡಬಾರದು. ಏನು ಮಾಡಿದ್ನೋ ಮಹಾನುಭಾವ, ಮಕ್ಕಳಾಗಿಲ್ಲ. ಸರಿ, ಅದಕ್ಕಾಗಿ ಪುತ್ರಕಾಮಿಷ್ಟಿಯಾಗವನ್ನು ಮಾಡಿದರು. ಭಗವಂತ ಸ್ವತಃ ಪ್ರತ್ಯಕ್ಷನಾದ. ಇವನ ಭಕ್ತಿ, ಇವನ ಶ್ರದ್ಧೆ, ಋಷಿಗಳು ಮಾಡುವಂತಹ ಆ ಮಂತ್ರದಲ್ಲಿರುವಂತಹ ಬಲ, ಅಯಾತಯಾಮವಾದ ಮಂತ್ರಗಳು, ಮಂತ್ರವನ್ನು ಅಧ್ಯಯನ ಮಾಡಿದಾಗಿನಿಂದ ಬಿಡದಂತೆ ನಿತ್ಯದಲ್ಲಿ ಮಂತ್ರದ ಜಪ ಮಾಡಿ ಸಿದ್ಧಿ ಮಾಡಿಕೊಂಡವರು ಮಂತ್ರವನ್ನು ಹೇಳಿದರೆ ಆ ಮಂತ್ರಕ್ಕೆ ಅರ್ಥ ಇದೆ. ಅಂತಹ ಮಹಾನುಭಾವರು ಮಂತ್ರವನ್ನು ಹೇಳಿದರೆ ದೇವರೇ ಪ್ರತ್ಯಕ್ಷನಾದ. ಹವಿಸ್ ಅವರ ಪ್ರಸಾದವನ್ನು ಕೊಟ್ಟಿದ್ದಾನೆ, ಹೆಂಡತಿಗೆ ನೀಡಿದ, ಮಗ ಹುಟ್ಟಿದ. ಆದರೆ ದುಷ್ಟ ಮಗ ಹುಟ್ಟಿದ. ಅದೇನು, ಯಾಗ ಮಾಡಿದ್ದಾರೆ, ದೇವರು ಪ್ರಸನ್ನನಾದ, ಫಲ ಕೊಟ್ಟ, ಆದರೂ ದುಷ್ಟ ಮಗ ಯಾಕೆ ಹುಟ್ಟಿದ್ದು? ಆ ಕರ್ಮ ಅಷ್ಟು ತೀವ್ರವಾಗಿದೆ, ಬಾಲಹತ್ಯ. ದೇವರು ಪ್ರಸನ್ನನಾದ ಅನ್ನೋದಕ್ಕೆ ಮುಂದೆ ಪೃಥ್ವರಾಜ ಹುಟ್ಟುತ್ತಾನೆ, ದೇವರ ಪ್ರಸಾದ ಮುಂದೆ ಕೆಲಸ ಮಾಡುತ್ತೆ. ಈಗ ಬಾಲಹತ್ಯ ಮಾಡಿದ ಪ್ರಭಾವ ಇನ್ನೂ ಉಂಟು ಅನ್ನೋದಕ್ಕೆ ಹುಟ್ಟೋ ಮಗ ದುಷ್ಟನಾಗಿ ಹುಟ್ಟಿದ್ದಾನೆ. ವೇನ ಕಂಡ ಕಂಡವರ ಮಕ್ಕಳನ್ನೆಲ್ಲ ಹೊಡೆಯೋದು, ಕೊಲ್ಲೋದು. ನೋಡ್ರಿ, ಮಕ್ಕಳನ್ನು ಕೊಂದುದ್ದಕ್ಕೆ ಮಕ್ಕಳನ್ನು ಕೊಲ್ಲೋ ಅಂಥ ಮಗ ಹುಟ್ಟಿದೆ ಇವನಿಗೆ. ಕಂಡ ಕಂಡವರ ಮಕ್ಕಳನ್ನು ಕೊಲ್ತಾ ಇದ್ದಾನೆ, ಹಿಂಸೆ ಮಾಡ್ತಾನೆ, ಅಂತಹ ದುಷ್ಟನಾದಂತಹ ಮಗ. ಈ ಮಗನ ಕಾಟ ತಾಳಲಾಗದೆ ಅವನಂದ, ಕದಪತ್ಯಂ ವರಮ್ಮನ್ನೇ ಎಂದ. ಇಂಥ ದುಷ್ಟ ಮಕ್ಕಳು ಹುಟ್ಟೋದು ಬಹಳ ಉತ್ತಮ. ಯಾಕೆ ಅಂದರೆ ಒಳ್ಳೆಯ ಮಗ ಹುಟ್ಟಿದರೆ ಅವನನ್ನೇ ಆಟಾಡಿಸ್ತಾ ಅವನನ್ನು ನೋಡ್ತಾ ಮನೆಯಲ್ಲಿಯೇ ಕೂತು ಬಿಡ್ತೇವೆ ನಾವು, ವೈರಾಗ್ಯನೇ ಬರೋದಿಲ್ಲ, ತಪಸ್ಸು ಮಾಡಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಇಂಥ ಮಗನನ್ನು ನೋಡಿದರೆ ಸಾಕಪ್ಪ ಇವರ ಸಹವಾಸ ಅಂತ ಮನೆ ಬಿಟ್ಟು ಹೋಗೋದಕ್ಕೆ
ಇವರೆ ನಮಗೆ ಪ್ರೇರಕರು. ಇಂತಹ ವೈರಾಗ್ಯಪ್ರದರಾದಂತಹ ಮಕ್ಕಳನ್ನು ದೇವರು ಕೊಟ್ಟದ್ದು ನನ್ನ ಭಾಗ್ಯ ಅಂತ ತಿಳಿದ, ನೋಡಿದ, ನಾನು ಒಪ್ಪಿಗೆ ಕೇಳಿದರೆ ಯಾರು ಕೊಡೋದಿಲ್ಲ ಅಂತ ರಾತ್ರಿ ಹೆಂಡತಿ ಮಲಗಿದಾಗ ವೇನಸುವಂ, ಹೆಂಡತಿ ಅಂತ ಅನ್ನೋದಿಲ್ಲ ಭಾಗವತ, ವೇನನ ತಾಯಿಯನ್ನು ಬಿಟ್ಟು ಹೋದನಂತೆ ಅಂತ. ಅಂದರೆ ಅಂತಹ ಮಗನನ್ನು ಹಡೆದಿದ್ದಾಳೆ ಅನ್ನುವ ಕೋಪವೋ ಅನ್ನುವಂತೆ ಮಲಗಿದ ಹೆಂಡತಿಗೆ ಮಾತನ್ನು ಹೇಳದಂತೆ ಅರಣ್ಯಕ್ಕೆ ಹೋಗಿ ತಾನು ತಪಸ್ಸು ಮಾಡಿ ತನ್ನ ಗತಿಯನ್ನು ತಾನು ಕಂಡುಕೊಂಡಿದ್ದಾನೆ ಅಂಗರಾಜ ಈಚೆಗೆ. ಇಲ್ಲಿ ವೇನ ಅವನಿಗೆ ರಾಜ್ಯವನ್ನೂ ಕೊಟ್ಟಿಲ್ಲ, ರಾತ್ರಿ ಹೇಳದೆ ಕೇಳದೆ ಹೊರಟದ್ದಾಗಿದೆ. ಅರಾಜಕತೆ, ಎಲ್ಲಿ ನೋಡಿದರಲ್ಲಿ ಕಳ್ಳರ ಹಾವಳಿ, ದುಷ್ಟರ ಹಾವಳಿ. ಏನು ಮಾಡಬೇಕು? ಸರಿ, ಮಗ ಇದ್ದಾನೆ ಅಂತ ಅವನನ್ನೇ ರಾಜ್ಯದಲ್ಲಿ ಕೂಡಿಸಿದ್ದಾರೆ. ಕಳ್ಳರ ಉಪದ್ರವ ಏನೋ ಕಡಿಮೆಯಾಯಿತು, ಬಹಳ ಉಗ್ರ ಇವನು, ಉಗ್ರ ಶಾಸನ ಮಾಡ್ತಾ ಇದ್ದ ಅಂತ ಕಳ್ಳರ ಉಪಟಳ ಕಡಿಮೆಯಾಗಿದೆ, ಶಾಂತಿಯಾಯಿತು ಅಂತ ಸಂತೋಷ ಪಡುವುದರೊಳಗೆ ಇವನ ಉಪಟಳವೇ ಜಾಸ್ತಿ ಆಯಿತು. ಕಳ್ಳರನ್ನು ನಿಗ್ರಹ ಮಾಡುವುದಕ್ಕೆ ಅಂತ ಇವನನ್ನು ಕೂಡಿಸಿದರೆ ಇವನೇ ಮಹಾಕಳ್ಳನಾದ. ಯಾರೂ ಯಜ್ಞಯಾಗಗಳನ್ನು ಮಾಡಬಾರದು ಅಂತ ಆಜ್ಞೆ ಹೊರಡಿಸಿದ, ತಾನೂ ಮಾಡೋದಿಲ್ಲ, ಯಾರೂ ಮಾಡಬೇಡಿ, ನಾನೇ ದೇವರು, ನನ್ನೊಳಗೆ ಎಲ್ಲರೂ ಇದ್ದಾರೆ, ನಾನೇ ಮಹಾನುಭಾವ, ಏನು ಮಾಡೋದಾದರೂ ನನಗೆ ಮಾಡಿ, ನನ್ನನ್ನು ಸ್ತೋತ್ರ ಮಾಡಿ, ನನ್ನನ್ನು ಆರಾಧಿಸಿ, ನನಗಾಗಿಯೇ ಯಜ್ಞ ಮಾಡಿ, ಏನು ಮಾಡೋದಾದರೂ ನನಗಾಗಿಯೇ ಮಾಡಿ ಎಂದರು. ಋಷಿಗಳೆಲ್ಲ ಆಲೋಚನೆ ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನು? ಅವನನ್ನು ಕೂಡಿಸಿ ಮೊದಲು ಬೋಧನೆ ಮಾಡಿದ್ದಾರೆ. ಸಾಮಧಾನ ಭೇದ ದಂಡ ಕ್ರಮದಲ್ಲಿ ಮೊದಲು ಇವನು ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಶಾಪ ಕೊಡಲಿಕ್ಕೆ ಹೋಗಲಿಲ್ಲ. ನಾವು ಋಷಿಗಳಲ್ವಾ, ಜ್ಞಾನವುಳ್ಳವರು, ಜ್ಞಾನ ನೀಡೋಣ, ಉಪದೇಶ ಮಾಡೋಣ ಅಂತ ಅವನನ್ನು ಕೂಡಿಸಿ ಉಪದೇಶ ಮಾಡಿದ್ದಾರೆ. ಏನು ಉಪದೇಶ ಮಾಡಿದರೂ ತಲೆಯಲ್ಲಿ ಹೋಗಲಿಲ್ಲ, ಅಲ್ಲಪ್ಪ ನೀನೇನು ರಾಜ್ಯವನ್ನು ಆಳ್ತಾ ಇದ್ದಿ, ಏನು ಸೌಭಾಗ್ಯವನ್ನು ಅನುಭವಿಸ್ತಾ ಇದ್ದಿ, ಇದರ ಸಾವಿರ ಪಟ್ಟು ಹೆಚ್ಚಿನ ಸೌಭಾಗ್ಯವನ್ನು ದೇವರು ಕರುಣಿಸ್ತಾನೆ, ನೀನು ಯಜ್ಞ ಮಾಡಿ ದೇವರನ್ನು ಸಂತೋಷಪಡಿಸಿದರೆ, ನಿಮ್ಮ ಅಪ್ಪನ ಪುಣ್ಯದಿಂದ ಈಗ ರಾಜ್ಯ ಆಳ್ತಾ ಇದ್ದಿ, ನೀನು ಪುಣ್ಯ ಗಳಿಸು, ಅದರ ಪರಿಣಾಮ ನೋಡು ಎಷ್ಟು ಅದ್ಭುತವಾಗಿರುತ್ತೆ ಅಂತ ಗಿಳಿಮಾತು ಹೇಳಿದ ಹಾಗೆ ಹೇಳಿದ್ದಾರೆ, ತಿಳಿಸಿ ಹೇಳಿದ್ದಾರೆ. ಏನು ಹೇಳಿದರೂ ಇವನಲ್ಲಿ ಪರಿವರ್ತನೆಯಾಗಲಿಲ್ಲ, ಇನ್ನಷ್ಟು ಪಾಪಕೃತ್ಯಗಳನ್ನು ಮಾಡ್ತಾ ಇದ್ದಾನೆ, ಧರ್ಮವನ್ನು ಮಾಡುವವರಿಗೆ ತಡೀತಾ ಇದ್ದಾನೆ. ಆಗ ಋಷಿಗಳಂದರು, ಇನ್ನು ಕ್ಷಮೆ ಮಾಡುವುದು ಸರಿಯಲ್ಲ, ಇವನನ್ನು ಸಂಹಾರ ಮಾಡಬೇಕು ಅಂತ. ಆಗ ಒಂದು ಮಾತನ್ನಂತಾರೆ, ಲೋಕ ಧಿಕ್ಕಾರ ಸಂದಗ್ಧಂ ದಹಾಮ ಸ್ವಯಂ ಓಜಸಃ ದಹಿಷ್ಯಾಮ ವಯಂ ಓಜಸ ಅಂತ. ನಾವೇನು ಹೊಸದಾಗಿ ಇವನನ್ನು ಸುಡಬೇಕಾಗಿಲ್ಲ, ಪೂರ್ಣ ಸಿದ್ಧವಾಗಿ ಹೋಗಿದೆ, ಸುಮ್ಮನೆ ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು ಸುಟ್ಟು ಹೋಗ್ತಾನೆ ಇವನು. ಏನದು ಲೋಕ ಧಿಕ್ಕಾರ? ಎಷ್ಟು ಜನರ ಮಕ್ಕಳನ್ನು ಕೊಂದಿದ್ದಾನೆ, ಎಷ್ಟು ಜನರ ಮನೆಯಲ್ಲಿ ಯಜ್ಞ ನಡೆಯುವಾಗ ವಿಘ್ನ ಮಾಡಿದ್ದಾನೆ, ಎಷ್ಟು ಜನರ ಮನೆಯಲ್ಲಿ ಅನೇಕ ವ್ರತ ನಿಯಮ ಉಪವಾಸಗಳಿಗೆ ಅಡ್ಡಿ ಆತಂಕ ಉಂಟು ಮಾಡಿದ್ದಾನೆ, ಅವರೆಲ್ಲ ನೊಂದುಕೊಂಡಿದ್ದಾರಲ್ಲ, ಇವನಿಗೆ ಧಿಕ್ಕಾರ ಹೇಳಿದ್ದಾರಲ್ಲ, ಅದರಿಂದಲೇ ಇವನು ಸುಟ್ಟು ಹೋಗಿದ್ದಾನೆ, ಬೂದಿಯ ಗೊಂಬೆ ನಿಂತಾಗೆ ನಿಂತಿದ್ದಾನೆ, ಉಫ್ ಅಂತ ಊದೋದೊಂದೇ ಕೆಲಸ ಬಿದ್ದೋಗ್ತಾನೆ ಇವನಷ್ಟೇ. ಅಂದರೆ ಅರ್ಥ ಮಾಡಿಕೊಳ್ಳಿ, ಜನರ ಮನಸ್ಸಿಗೆ ನೋವಾಗುವಂತೆ ವರ್ತನೆ ಮಾಡಿದರೆ ಆ ಸಜ್ಜನರ ಮನಸ್ಸಿನಲ್ಲಿ ಆದ ನೋವು ನಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ಹಾನಿಯನ್ನು ಉಂಟು ಮಾಡುತ್ತೆ, ನಮ್ಮನ್ನು ಸರ್ವಾತ್ಮನ ಸುಟ್ಟು ಹಾಕತ್ತೆ ಎನ್ನುವ ಮಾತನ್ನು ಋಷಿಗಳಂತಾರೆ. ಆದರೂ ನಾವು ನಿಮಿತ್ತರಾಗೋಣ ಅಂತ ಹುಂಕಾರ ಮಾಡಿದ್ದಾರಷ್ಟು, ಏನು ಮಾಡಿಲ್ಲ, ಹುಮ್ಮಂದಿದ್ದಾರೆ, ಸತ್ತೋದ. ಎಲ್ಲ ಸಜ್ಜನರ ಶಾಪ, ಋಷಿಗಳ ಹುಂಕಾರ, ವೇನ ಸತ್ತ. ಮತ್ತೆ ಕಳ್ಳರ ಹಾವಳಿ ಪ್ರಾರಂಭ ಆಗಿದೆ, ಹಾಹಾಕಾರ ಎಲ್ಲ ಕಡೆಗೆ, ರಾಜರಿಲ್ಲ ಅಂದರೆ ಮುಗಿದೋಯ್ತು, ಹೇಳುವವರು ಕೇಳುವವರಿಲ್ಲ ಅಂತ ದುರ್ಜನರ ಉಪಟಳವೇ ಉಪಟಳ. ಋಷಿಗಳಂದರು, ಸಾಮರ್ಥ್ಯ ಇಟ್ಟುಕೊಂಡು, ಶಕ್ತಿಯನ್ನೆಲ್ಲ ಇಟ್ಟುಕೊಂಡು, ನಾವೇನೂ ಮಾಡದಂತೆ ಸುಮ್ಮನಿದ್ದರೆ ಪಾಪ ಎಲ್ಲ ನಮಗೆ ಬರ್ತದೆ, ನಮ್ಮ ಕರ್ತವ್ಯ ದೇಶದ ರಕ್ಷಣೆ ಮಾಡೋದು. ಒಬ್ಬ ಋಷಿಗಳಾಗಿ ಸಾಧಕರಾಗಿ ಏಕಾಂತದಲ್ಲಿ ಅರಣ್ಯದಲ್ಲಿ ಎಲ್ಲಿಯೋ ಇದ್ದು ತಾವು ತಮ್ಮ ಪಾಡಿಗೆ ಏನೋ ಮಾಡಿಕೊಂಡಿರ್ತಾರೆ ಎನ್ನುವಂತಹ ಋಷಿಗಳಲ್ಲ ನಮ್ಮ ಪ್ರಾಚೀನರು. ಅಷ್ಟು ಏಕಾಂತದೊಳಗೆ ಭಗವಂತನ ಧ್ಯಾನವನ್ನು ಮಾಡುವುದರೊಳಗೆ, ಶಾಸ್ತ್ರಗಳ ಅಧ್ಯಯನ ಮಾಡುವುದರೊಳಗೆ ಆಸಕ್ತರಾಗಿದ್ದರೂ ಕೂಡ ದೇಶದಲ್ಲಿ ಕ್ಷೋಭೆಯಾಗ್ತದೆ ಎಂದಾಗ
ತಮ್ಮ ಬ್ರಾಹ್ಮ ತೇಜಸ್ಸನ್ನು ಧಾರೆ ಎರೆದು ದೇಶದ ರಕ್ಷಣೆ ಮಾಡುವುದಕ್ಕೆ ಮುಂದೆ ನಿಂತವರು ನಮ್ಮ ಋಷಿಗಳು ಮುನಿಗಳು ಜ್ಞಾನಿಗಳು ಅದಕ್ಕಾಗಿ ಇವತ್ತಿನ ಬ್ರಾಹ್ಮಣರು ತಮ್ಮ ಶಕ್ತಿ ತಮ್ಮ ಯೋಗ್ಯತೆ ಇದ್ದಷ್ಟು ಸಾಧನೆಯನ್ನು ಮಾಡಿ ತಪಸ್ಸನ್ನು ಮಾಡಿ ಆತ್ಮೋದ್ಧಾರದ ದಾರಿಯನ್ನು ಕಂಡುಕೊಳ್ಳಲೇಬೇಕು ಅದೆಷ್ಟು ಸತ್ಯವೋ ಅಷ್ಟೇ ಸತ್ಯ ತಮ್ಮ ತಪಸ್ಸು ತಮ್ಮ ಪಾರಾಯಣ ತಮ್ಮ ಜಪ ತಮ್ಮ ಉಪಾಸನೆ ತಮ್ಮ ತಿಳುವಳಿಕೆ ತಮ್ಮ ಬೋಧನಾ ಶಕ್ತಿ ತಮ್ಮ ಕರ್ತೃತ್ವ ಶಕ್ತಿಗಳ ಉಪಯೋಗವನ್ನು ಮಾಡಿಕೊಂಡು ದೇಶದಲ್ಲಿ ಧರ್ಮದ ಸ್ಥಾಪನೆಯನ್ನು ಮಾಡುವುದಕ್ಕೆ ಅಧರ್ಮವನ್ನು ತಡೆಯುವುದಕ್ಕೆ ಜನರನ್ನು ಸನ್ಮಾರ್ಗದಲ್ಲಿ ಇರುವಂತೆ ಎಳೆದುಕೊಂಡು ಬರೋದಕ್ಕೆ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಲೇಬೇಕು ಅವತ್ತು ಒಬ್ಬ ವೇನ ಇವತ್ತು ಮನೆ ಮನೆಗಳಲ್ಲಿ ವೇನರಿದ್ದಾರೆ ಮನೆ ಮನೆಗಳಲ್ಲಿ ದುರ್ಜನರಿದ್ದಾರೆ ಅವರನ್ನು ತಡೆಯೋದಕ್ಕೆ ಆ ಬ್ರಾಹ್ಮ ತೇಜಸ್ಸಿನ ಪುನರುಜ್ಜೀವನ ಆಗುವಂತಹ ಕಾಲ ಬಂದಿದೆ ಅದನ್ನು ನಮಗೆ ಋಷಿಗಳು ತಿಳಿಸಿಕೊಡ್ತಾರೆ ಆ ರೀತಿಯಲ್ಲಿ ವೇನರಾಜನ ಮರಣದ ನಂತರದಲ್ಲಿ ಆದ ಉಪಟಳವನ್ನು ತಡೆಯುವುದಕ್ಕೆ ಋಷಿಗಳು ಮುಂದಾಗಿದ್ದಾರೆ ತಮ್ಮ ಅದ್ಭುತವಾದ ತತ್ವಜ್ಞಾನ ವಿಜ್ಞಾನಗಳ ವಿಚಿತ್ರವಾದ ಸಮ್ಮಿಲನ ಎಂತಹ ವೈಜ್ಞಾನಿಕ ಪ್ರಗತಿ ನೋಡಿ ಮೃತವಾದ ದೇಹದ ತೊಡೆಯ ಮಥನ ಮಾಡಿ ಅಲ್ಲಿಂದ ಹೊಸ ದೇಹದ ನಿರ್ಮಾಣ ಮಾಡುವಂತಹ ಪ್ರಕ್ರಿಯೆಯನ್ನು ಕಂಡುಕೊಂಡಿದ್ದಾರೆ ಋಷಿಗಳು ಕ್ಲೋನಿಂಗ್ ಇವತ್ತು ಬಂದದ್ದಲ್ಲ ಯೋಗ ಸಾಮರ್ಥ್ಯದಿಂದ ಅದನ್ನು ಕಂಡುಕೊಂಡಂತಹ ಮಹಾನುಭಾವರು ತೊಡೆಯಿಂದ ಇನ್ನೊಬ್ಬನನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಏನು ವಿಚಿತ್ರ ನೋಡಿ ಪಾಪ ಎಂಥ ಪಾಪ ಆ ವೇನ ಎಂತಹ ದುಷ್ಟ ಅಂದರೆ ಅವನ ತೊಡೆಯನ್ನು ಮಥನ ಮಾಡಿದರೂ ಬಂದವ ಅತೀ ಕಾಗೆಯ ಕಪ್ಪು ಬಣ್ಣ ಕುಳ್ಳ ಉದ್ದಾದ ಗದ್ದ ಅವಲಕ್ಷಣವಾದ ದೇಹ ಕಪ್ಪು ಮೈ ಅವನಿಗೆಂದರು ನೀನು ರಾಜ್ಯ ಆಳೋದಕ್ಕೆ ಇರಬೇಕಾದ ಲಕ್ಷಣಗಳೇ ಇಲ್ಲ ನಿನ್ನನ್ನು ನೋಡಿದರೇನೆ ವೇನ ಬೇಕು ನೀನು ಬೇಡ ನೀನಿನ್ನೂ ಅಧ್ವಾನ ಮಾಡಿಡ್ತೀಯ ರಾಜ್ಯವನ್ನು ಆಳಿದರೆ ನೀನು ಸುಮ್ಮನೆ ಕೂಡು ಅಂದರು ನಿಷೀದ ಕೂಡು ಅವನಿಗಿನ್ನೇನು ಅನ್ನಲಿಲ್ಲ ಪಾಪ ಬೈಲಿಲ್ಲ ಕೂಡಪ್ಪ ಉತ್ಸಾಹದಿಂದ ಯಾರಾದರೂ ಉಪನ್ಯಾಸ ಹೇಳಬೇಕು ಅಂತ ಬಂದಿರ್ತಾರೆ ಅವ್ರು ಹೇಳೋದು ನಮಗೆ ಅಷ್ಟು ಸರಿ ಬರೋದಿಲ್ಲ ಅಂತ ಅನಿಸಿದ್ರೆ ಹೇಳಬೇಡಿ ಅಂತ ಅನ್ನಬೇಕಾಗಿಲ್ಲ ಕೂತ್ಕೊಳ್ಳಿ ಅಂದರೆ ಅದರ ಅರ್ಥ ಏನು ಕೂತ್ಕೊಳ್ಳಿ ಅಷ್ಟೇ ಸಾಕು ಅವರು ಅರ್ಥ ಮಾಡಿಕೊಳ್ಳುವವರಾದರೆ ಮಾಡ್ತಾರೆ ಇಲ್ಲದೇ ಇದ್ರೆ ಕಷ್ಟ ಇವನು ಅರ್ಥ ಮಾಡಿಕೊಂಡ ನಾನೇನು ರಾಜ್ಯಕ್ಕೆ ಅರ್ಹನಲ್ಲ ಅಂತ ಇವರ ಅಭಿಪ್ರಾಯ ಅಂತ ನಿಷೀದ ನಿಷೀದ ಅಂತ ಹೇಳಿದ್ದರಿಂದ ಅವನಿಗೆ ನಿಷಾದ ಅಂತ ಹೆಸರು ಬಂತು ಅವನು ಹಾಗೆ ಹೊರಟು ಹೋದ ಅರಣ್ಯಕ್ಕೆ ಇನ್ನೇನು ಮಾಡಬೇಕು ಮತ್ತೆ ಮಥನ ಮಾಡೋಣ ಅಂದರು ಮತ್ತೆ ಅವನ ಬಾಹುಗಳ ಮಥನ ಮಾಡಿದ್ದಾರೆ ಅಲ್ಲಿ ಇಬ್ಬರ ಅವಳಿ ಜವಳಿ ಗಂಡು ಹೆಣ್ಣು ಪೃಥು ಅರ್ಚಿ ಇಬ್ಬರ ಅವತಾರ ಆಗಿದೆ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದಂಥವ ಪೃಥು ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಪಾತ್ರಳಾದವಳು ಅರ್ಚಿ ಇವರಿಬ್ಬರ ಅವತಾರವಾಗಿದೆ ದಿವ್ಯವಾದ ಲಕ್ಷಣಗಳು ಪರಮಸಜ್ಜನ ಅವನು ಹುಟ್ಟಿದ್ದೇ ತಡ ರಾಜರಿಗೆ ಬೇಕಾದ ಸಕಲ ಲಕ್ಷಣಗಳಿಂದ ಯುಕ್ತನಾಗಿ ಅವತಾರ ಮಾಡಿದ್ದಾನೆ ಕೇಳಬೇಕಾ ದೇವರ ಸನ್ನಿಧಾನ ಅಂದರೆ ಮಹಾನುಭಾವ ಹುಟ್ಟಿದ್ದೇ ತಡ ಬಂದಿ ಮಾಗದರೆಲ್ಲ ಸ್ತೋತ್ರ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ನೀನು ಹಾಗಿದ್ದಿ ಹೀಗಿದ್ದಿ ಅಂತ ಇವನನ್ನು ಈಗ ಹುಟ್ಟಿದ್ದೇನೆ ನನ್ನ ಸ್ತೋತ್ರ ಮಾಡ್ತಿರಲ್ಲ ತಲೆ ಕೆಟ್ಟಿದೆಯಾ ನಿಮಗೆ ಎಂದ ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಲೋಕೇಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ವಸ್ತವ ಏಷ ಯೋಜ್ಯತಾ ಮಾ ಮೈ ಅಭೂವನ್ ವಿತಥಾಗಿರೋವಹ ನನ್ನನ್ನು ನೋಡೇ ಇಲ್ಲ ನನ್ನ ಗುಣಗಳೇ ಗೊತ್ತಿಲ್ಲ ನನ್ನ ಕರ್ತೃತ್ವ ಗೊತ್ತಿಲ್ಲ ನಾಳೆ ನಾನು ನಿಜವಾಗಿ ಕರ್ಮಗಳನ್ನು ಭಾರಿ ಭಾರಿ ಮಾಡಿದಾಗ ನೀವು ಸ್ತೋತ್ರ ಮಾಡಿದರೂ ಜನ ನಂಬೋದಿಲ್ಲ ಏನೂ ಮಾಡದೇ ಇದ್ದಾಗೂ ಹೊಗಳಿದ್ದಾರೆ ಹುಟ್ಟಿದ ತಕ್ಷಣ ಈಗಲೂ ಹಾಗೇ ಇರಬೇಕು ಅಂದ್ಬಿಡ್ತಾರೆ ಆಮೇಲೆ ಕೆಲಸ ಮಾಡದೇ ಇದ್ದಾಗ ಮಾಡಿದ್ದೇನೆ ಅನ್ನಬೇಡಿ ಯಾವ ಔದಾರ್ಯ ತೋರದಿದ್ದಾಗ ಔದಾರ್ಯ ತೋರಿದ್ದೇನೆ ಅಂತ ಅನ್ನಬೇಡಿ ಅಷ್ಟಕ್ಕೂ ಮೇಲಾಗಿ ನನ್ನ ಸ್ತೋತ್ರವನ್ನು ಯಾಕೆ ಮಾಡ್ತೀರಾ ಮಾಡೋದೇ ಬೇಡ ಭಗವಂತನ ಸ್ತುತಿಯನ್ನು ಮಾಡಿ ಅನಾದಿ ಅನಂತ ಕಾಲದಲ್ಲಿ ಸ್ಪಷ್ಟವಾದ ಮಹಿಮೆ ಇದೆ ಅವ್ಯಾಹತವಾದ ಶಕ್ತಿ ಇದೆ
ಅನಂತ ಔದಾರ್ಯ ಇದೆ ಅವನ ವರ್ಣನೆಯನ್ನು ಮಾಡೋದು ಬಿಟ್ಟು ನನ್ನ ವರ್ಣನೆಯನ್ನು ಮಾಡಬೇಡಿ ಅಂತ ನಿಲ್ಲಿಸಿದ್ದಾನೆ ಭಗವಂತನ ವರ್ಣನೆಯನ್ನು ಮಾಡಿಸಿ ಅದನ್ನು ಕೇಳಿ ತಾನು ಆನಂದಪಟ್ಟಿದ್ದಾನೆ ತನ್ನ ಸ್ತುತಿಯನ್ನು ತಾನು ಕೇಳಬಾರದು ಅಂತನ್ನುವ ಒಂದು ತತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವ ಪೃಥು ಮಹಾರಾಜ ಮುಂದೆ ಪೃಥು ಮಹಾರಾಜ ಯಜ್ಞವನ್ನು ಮಾಡ್ತಾ ಇದ್ದಾನೆ ಅದಕ್ಕೂ ಮೊದಲು ಅವನ ಅವತಾರವಾದದ್ದೇ ತಡ ಎಲ್ಲರೂ ಬಂದು ಅವನ ಎದುರಿಗೆ ನಿಂತು ದುರ್ಭಿಕ್ಷೆ ಹಸಿವು ಹಾಹಾಕಾರ ಅಂತ ಒದ್ದಾಡ್ತಾ ಇದ್ದಾರೆ ಮೊದಲು ಅವನ ಎದುರಿಸಿದ ಸಮಸ್ಯೆ ಅದಕ್ಕೆ ಅವನಂದ ಯಾಕೆ ದುರ್ಭಿಕ್ಷೆ ಬೀಜ ಬಿತ್ತಿದ್ದೆಲ್ಲ ಭೂಮಿ ನುಂಗುತ್ತಾ ಇದೆ ಮೇಲೆ ಬೆಳೆಯೇ ಬೆಳೆಯೋದಿಲ್ಲ ಅಂತ ಧನುರ್ಬಾಣಗಳನ್ನು ತೆಗೆದುಕೊಂಡ ಭೂಮಿಯನ್ನೇ ಶಾಸನ ಮಾಡ್ತೀನಿ ಅಂತ ಏನು ಯೋಗ್ಯತೆ ನೋಡಿ ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿ ಓಡ್ತಾ ಇದ್ದಾಳೆ ಅಭಿಮಾನಿ ದೇವತೆ ಜಡವಾದ ಮಣ್ಣಿಗೆ ಬುದ್ಧಿ ಇಲ್ಲ ಅದಕ್ಕೆ ಹೊಡೆಯೋದಲ್ಲ ದೇವತೆಯನ್ನು ನಾನು ನಿಗ್ರಹ ಮಾಡ್ತೇನೆ ಅಂತಾನೆ ಧರಾದೇವಿಯನ್ನೇ ನಿಗ್ರಹ ಮಾಡ್ತೇನೆ ಅಂತ ಧರಾದೇವಿ ಗೋರೂಪವನ್ನು ಧಾರಣ ಮಾಡಿ ಹೋಗ್ತಾಳೆ ಆಕಳಿನ ರೂಪದಲ್ಲಿ ನಾನು ಹೆಣ್ಣು ನನ್ನನ್ನು ಹೊಡೆಯಬೇಡ ಅಂತಾಳೆ ಒಂದು ಕಡೆಗೆ ನಿಂತು ಕೊನೆಗೆ ಇವನಂದ ಹೆಣ್ಣೋ ಗಂಡೋ ನಪುಂಸಕನೋ ಯಾರಾದರೇನು ಇಷ್ಟು ಜನ ಸಜ್ಜನರು ಧರ್ಮವನ್ನು ಮಾಡುವುದಕ್ಕೆ ಉತ್ಸುಕರಾಗಿದ್ದಾಗ ಅವರಿಗೆ ಬೇಕಾದಂತಹ ಬೆಳೆಗಳನ್ನು ಬೆಳೆಯದೆ ನೀನು ನುಂಗ್ತಾ ಇದ್ದೆ ಅಂದರೆ ನೀನು ಮಾಡ್ತಾ ಇರುವುದು ದೊಡ್ಡ ಅನ್ಯಾಯ ನಿನ್ನ ಕರ್ತವ್ಯ ಏನು ದೇವರು ನಿನಗೆ ಹೇಳಿದ್ದೇನು ಬೀಜಗಳನ್ನು ಬೆಳೆಸಬೇಕು ನಿನ್ನ ಕೆಲಸ ನೀನು ಮಾಡದೇ ಇದ್ದರೆ ನೀನು ಯಾರಾದರೇನು ನಾನು ಶಾಸನ ಮಾಡ್ತೇನೆ ಅಂತಾನೆ ಆಗ ಅವಳು ಹೇಳಿದ್ಲು ಎಲ್ಲ ಕಡೆಗೂ ಶಾಸನದಿಂದ ಕೆಲಸ ಆಗೋದಿಲ್ಲ ಉಪಾಯವನ್ನು ತಿಳಿದು ಕೆಲಸ ಮಾಡು ನಾನು ಯಾಕೆ ಇಷ್ಟು ದಿವಸ ಬೆಳೆ ಕೊಟ್ಟಿಲ್ಲ ಅದನ್ನು ಮೊದಲು ಅರ್ಥ ಮಾಡಿಕೋ ನನಗೆ ಕೇಳು ಹೇಳದೆ ಕೇಳದೆ ಒನ್ ಸೈಡ್ ಕೇಳಿ ನಿರ್ಣಯ ತಗೊಂಡ್ರೆ ಪ್ರಜೆಗಳೇನೋ ಬಂದು ನಿನಗೆ ಹೇಳಿದರು ನಾನು ಧಾನ್ಯ ಕೊಟ್ಟಿಲ್ಲ ಅಂತ ಯಾಕೆ ಅಂತ ನನಗೆ ಕೇಳಿದೆಯ ನೀನು ನಿಮ್ಮಪ್ಪ ವೇನ ಮಾಡಿದಂತಹ ಕೆಲಸ ಏನು ಎಲ್ಲ ಕಡೆಗೂ ಯಜ್ಞಯಾಗಗಳನ್ನು ನಿಲ್ಲಿಸಿದ ಎಲ್ಲಿಯೂ ಸ್ವಾಹಾಕಾರ ಇಲ್ಲ ಸ್ವಧಾಕಾರ ಇಲ್ಲ ಬರೀ ಅನ್ಯಾಯ ಬರೀ ಅಧರ್ಮ ಬರೀ ಸ್ವಾರ್ಥ ಬರೀ ಭೋಗ ನಾನು ದೇವರ ಮುಖದಿಂದ ಹುಟ್ಟಿದವಳು ಪೃಥ್ವಿ ಅಗ್ನಿ ನಾವಿಬ್ಬರೂ ದೇವರ ಮುಖದಿಂದ ಹುಟ್ಟಿದ್ದೇವೆ ದೇವರ ಮುಖಕ್ಕೆ ನೈವೇದ್ಯವನ್ನು ಸಮರ್ಪಣೆ ಮಾಡೋದಕ್ಕೆ ನಾವು ಧಾನ್ಯವನ್ನು ಹುಟ್ಟಿಸೋದು ದೇವತೆಗಳಿಗೆ ಹವಿಸ್ಸನ್ನು ದೇವತೆಗಳ ಮುಖದಲ್ಲಿ ಹಾಕುವುದಕ್ಕೆ ಆ ಮೂಲಕ ಭಗವಂತನ ಮುಖದಲ್ಲಿ ಸೇರಿಸುವುದಕ್ಕೆ ನಾವೆಲ್ಲ ಸೃಷ್ಟಿ ಮಾಡೋದು ಯಜ್ಞವೇ ಇಲ್ಲ ದೇವರ ಪೂಜೆ ಇಲ್ಲ ನೈವೇದ್ಯ ಇಲ್ಲ ಅಂದರೆ ಯಾಕೆ ನಾನು ಸೃಷ್ಟಿ ಮಾಡಬೇಕು ಅದಕ್ಕೆ ನಾನು ದುರ್ಭಿಕ್ಷೆಯನ್ನು ಮಾಡಿದ್ದು ಈಗ ನಾನೆಲ್ಲ ನನ್ನ ಶಕ್ತಿಯನ್ನು ರಿಸರ್ವ್ ಮಾಡಿಟ್ಟುಕೊಂಡಿದ್ದೇನೆ ಮತ್ತೆ ಧರ್ಮವನ್ನು ಮಾಡುವವರು ಬಂದರೆ ಅವರಿಗೆ ಕೊಡಬೇಕು ಅಂತ ನಿನಗೆ ಉಪಕಾರ ಮಾಡಲಿಕ್ಕೆ ನಾನು ಇಷ್ಟು ದಿವಸ ನನ್ನ ಶಕ್ತಿಯನ್ನು ತಡೆದು ಹಿಡಿದುಕೊಂಡದ್ದು ಅಪಕಾರ ಮಾಡಲಿಕ್ಕು ಅದನ್ನು ವಿಚಾರ ಮಾಡದೆ ನನ್ನನ್ನೇ ಹೊಡಿತೀಯಲ್ಲ ನಿಮ್ಮಂಥವರು ಧಾರ್ಮಿಕರು ಬಂದಾಗ ಕೊಡಬೇಕು ಅಂತ ನಾನೆಲ್ಲ ಅವುಗಳನ್ನು ಉಳಿಸಿಕೊಂಡಿದ್ದೇನೆ ಆದರೆ ನಾನು ಗೋರೂಪದಲ್ಲಿದ್ದೇನೀಗ ಧರ್ಮವನ್ನು ಚೆನ್ನಾಗಿ ಮಾಡುತ್ತೇವೆ ಅಂತ ತೋರಿಸುವುದಕ್ಕೆ ಒಬ್ಬ ಧಾರ್ಮಿಕನಾದ ವ್ಯಕ್ತಿಯನ್ನು ವತ್ಸ ಕರುವನ್ನಾಗಿ ಮಾಡಿ ನನ್ನ ಎದುರಿಗೆ ತಂದಿಟ್ಟರೆ ನೀವು ಬೇಡಿದ್ದೆಲ್ಲ ಕೊಡ್ತೇನೆ ಅಂತ ಸರಿ ನೋಡಿದ ಇವನು ಸ್ವಯಂಭುವ ಮನು ತನ್ನ ಕುಲದ ಮೂಲ ಪುರುಷ ಆ ಸ್ವಯಂಭುವ ಮನುವನ್ನೇ ಕರುವನ್ನಾಗಿ ಮಾಡಿ ಆಕಳಿನ ಎದುರಿಗೆ ನಿಲ್ಲಿಸಿದರೆ ಬೇಡಿದಂತೆ ಔಷಧಿಗಳನ್ನು ವನಸ್ಪತಿಗಳನ್ನೆಲ್ಲ ಸಮೃದ್ಧವಾಗಿ ಕೊಟ್ಟಿದ್ದಾಳೆ ಯಾದವಾರ್ಯರು ಬರೀತಾರೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಅವಳು ಕೊಟ್ಟದ್ದು ಹಾಲನ್ನೇ ಹಾಲು ಅವರವರಿಗೆ ಬೇಕಾದ ವಸ್ತುವಿನ ರೂಪದಲ್ಲಿ ಪರಿಣಾಮವಾಗುವಂತೆ ಭಗವಂತ ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ನಿರ್ಮಾಣ ಮಾಡಿದ್ದಾನೆ ಹುಲ್ಲು ಹಾಲು ಮಾಡಿದ ಆ ಭಗವಂತನಿಗೆ ಹಾಲನ್ನು ಮತ್ತೆ ಹುಲ್ಲು ಮಾಡುವುದಕ್ಕೆ ಅರ್ಥಾತ್ ಮತ್ತೆ ಬೆಳೆಯಾಗುವಂತೆ ಮತ್ತೆ ಅದು ಸಸ್ಯದ ರೂಪದಲ್ಲಿ ತಯಾರಾಗುವಂತೆ ಮಾಡುವುದು ಅಚಿಂತ್ಯ ಶಕ್ತಿ ಇರುವ ಭಗವಂತನಿಗೇನು ಅಸಾಧ್ಯ ಅಲ್ಲ ಯಾವುದನ್ನು ನಮ್ಮೆದುರಿಗೆ ಈಗಾಗಲೇ ಮಾಡಿ ತೋರಿಸಿದ್ದಾನೆ ಅದು ಸಾಧ್ಯ ಇಲ್ಲ ಅಂದರೆ ಅಸಾಧ್ಯ ಅಂತ ನಾವು ಭಾವಿಸ್ತೇವೆ ಹುಲ್ಲು ಹಾಲಾಗೋದೇನು ಅಷ್ಟು ಸುಲಭನ ಸುಲಭ ಇದ್ದರೆ ನಿಮ್ಮ ಮನೆಗೆಲ್ಲ ಹುಲ್ಲು ಕಳಿಸ್ತೇವೆ ಹಾಲು ಮಾಡಿ ಕೊಡಿ ದೇವರಿಗೆ ಅಭಿಷೇಕ ಮಾಡ್ತೇವೆ ಸಾಧ್ಯ ಇಲ್ಲ ಆದರೆ ದೇವರು ಅದು ನಿತ್ಯದಲ್ಲಿ ಅತೀ ಅನಾಯಾಸವಾಗಿ ಮಾಡ್ತಾ ಇದ್ದಾನೆ ಅಂತಹ ಭಗವಂತನಿಗೆ ಗೋರೂಪಳಾದ ಪೃಥ್ವಿಯ ಹಾಲನ್ನು ನಾನಾ ರೀತಿಯ ಔಷಧಿಗಳ ರೂಪದಲ್ಲಿ ಮಾಡುವುದೇನು ಅಸಾಧ್ಯ ಅಲ್ಲ ಮಾಡಿ ತೋರಿಸಿದ ಇದೇ ರೀತಿ ಇನ್ನು ಅನೇಕ ವತ್ಸಗಳನ್ನು ಮಾಡಿ ಅವರವರಿಗೆ ಬೇಕಾದಂತಹ ಪದಾರ್ಥಗಳು ಗುಣಗಳು ಶಕ್ತಿಗಳು ಎಲ್ಲವನ್ನೂ ಪೃಥ್ವಿ ಕೊಟ್ಟಿದ್ದಾಳೆ ಪೃಥುರಾಜ ಸಮಗ್ರವಾದ ಪೃಥ್ವಿಗೆ ಒಂದು ಉತ್ತಮವಾದ ರೂಪವನ್ನು ಕೊಟ್ಟ ಶಿಲ್ಪವನ್ನು ಕೊಟ್ಟ
ಅವ್ಯವಸ್ಥಿತ ತೆಗ್ಗು ದಿನ್ನಿ ಗುಡ್ಡ ಇತ್ತು ಎಲ್ಲಿಯೂ ಊರು ಪಟ್ಟಣ ಯಾವ ವ್ಯವಸ್ಥೆಯೂ ಇರಲಿಲ್ಲ ಮೊಟ್ಟ ಮೊದಲಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಪ್ಲಾನ್ ಮಾಡಿದ ದೊಡ್ಡ ಆರ್ಕಿಟೆಕ್ಟ್ ಅಂದರೆ ಪೃಥು ಅನ್ನೋದಕ್ಕೆ ಅಂದಿನಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು ಪೃಥುವಿನಿಂದ ಈ ರೀತಿಯ ಶೇಪನ್ನು ಪಡೆದುಕೊಂಡಿದೆ ಅನ್ನೋದಕ್ಕೆ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು ತೊಂಬತ್ತೊಂಬತ್ತು ಅಶ್ವಮೇಧ ಯಾಗಗಳನ್ನು ಮಾಡಿದ ನೂರನೇ ಅಶ್ವಮೇಧ ಯಾಗವನ್ನು ಮಾಡಬೇಕು ಅನ್ನುವುದರೊಳಗೆ ಇಂದ್ರ ಬಂದು ಕುದುರೆಯನ್ನು ಅಪಹಾರ ಮಾಡಿಕೊಂಡು ಹೊರಟ ಮಗನನ್ನು ಕೊಟ್ಟು ಕಳಿಸಿದ ಕುದುರೆಯನ್ನು ತೆಗೆದುಕೊಂಡು ಬಾ ಅಂತ ಯಾರು ತೆಗೆದುಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ ಅತ್ರಿ ಋಷಿಗಳು ತೋರಿಸ್ತಾರೆ ಅಲ್ಲಿ ಹೊರಟಿದ್ದಾನೆ ನೋಡು ಇಂದ್ರ ಯಾವುದೋ ವೇಷದಲ್ಲಿ ಹೊರಟಿದ್ದಾನೆ ಅವನೇ ನಿಮ್ಮ ಕುದುರೆಯನ್ನು ಅಪಹಾರ ಮಾಡಿದ್ದು ಅಂತ ಯುದ್ಧಕ್ಕೆ ಅಂತ ಇವನು ಹೊರಟ್ರೆ ಇಂದ್ರನ ಜೊತೆಗೆ ಯುದ್ಧಕ್ಕೆ ಹೋಗುವಂತಹ ಸಾಹಸ ಬಾಲಕನಿಗೆ ಏನು ಶಕ್ತಿ ಇರಬಹುದು ನೋಡಿ ಪೃಥ್ವರಾಜನ ಮಗ ಸಿಂಹದ ಮರಿಯಾಗಿ ಸಿಂಹವೇ ಹುಟ್ಟುತ್ತೆ ಅನ್ನೋ ಹಾಗೆ ಪೃಥ್ವರಾಜನ ಮಗ ಅಂತಹ ಪರಾಕ್ರಮಿ ಇವನು ಭೂಮಿಯನ್ನು ಹೊಡಿತೇನೆ ಅಂತ ಹೊರಟ್ರೆ ಧರಾದೇವಿಯನ್ನು ಅವನು ಇಂದ್ರನನ್ನೇ ಶಾಸನ ಮಾಡ್ತೇನೆ ಅಂತ ಹೊರಡ್ತಾನೆ ಇದರ ಅರ್ಥ ಇಂದ್ರನಿಗಿಂತಲೂ ದೊಡ್ಡವ ಅಂತ ತಿಳ್ಕೋಬೇಡಿ ಇವರಿಗೆ ಕೀರ್ತಿಯನ್ನು ಕೊಡೋದಕ್ಕೆ ದೇವತೆಗಳು ಹಾಗೆ ಅಶಕ್ತರಂತೆ ತೋರಿಸ್ತಾರಷ್ಟೇ ಅಲ್ಲಿಯೇ ಕುದುರೆಯನ್ನು ಬಿಟ್ಟು ಇಂದ್ರ ಆ ವೇಷವನ್ನು ಬಿಟ್ಟು ಹೋದ ಹೀಗೆ ಎರಡನೇ ಸಲ ಆಯಿತು ಮೂರನೇ ಸಲ ಮತ್ತೆ ಮತ್ತೆ ಬೇರೆ ಬೇರೆ ವಿಕೃತ ವೇಷಗಳನ್ನು ಧಾರಣೆ ಮಾಡಿ ಬರೋದು ಇಂದ್ರ ಇವನು ಯುದ್ಧಕ್ಕೆ ಬರುವಾಗ ನೋಡಿ ಕುದುರೆಯನ್ನು ಬಿಟ್ಟು ಹೋಗೋದು ಆ ವೇಷವನ್ನು ಬಿಟ್ಟು ಹೋಗೋದು ಅದೇ ವೇಷಗಳನ್ನೇ ಬೇರೆ ಬೇರೆ ಜನಾಂಗದವರು ತಮ್ಮ ವೇಷಗಳು ಅಂತ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದರು ಇವತ್ತೇನು ಭಾರತೀಯ ವೇಷವಲ್ಲದೆ ಅಭಾರತೀಯವಾದ ಅನೇಕ ಅಮಂಗಲ ವೇಷಗಳಿವೆ ಅವುಗಳೆಲ್ಲವನ್ನೂ ಬೇಕು ಅಂತ ಇಂದ್ರದೇವರು ಸೃಷ್ಟಿ ಮಾಡಿಕೊಟ್ಟದ್ದು ಅವುಗಳೆಲ್ಲ ಪಾಖಂಡ ಚಿಹ್ನ ಅಂತಾರೆ ಭಾಗವತದಲ್ಲಿ ಪಾಪಗಳ ಚಿಹ್ನ ಪಾಪಿಷ್ಠರ ಚಿಹ್ನ ವೇದದ್ರೋಹಿಗಳ ಧರ್ಮದ್ರೋಹಿಗಳ ಚಿಹ್ನಗಳು ಅದೇ ವೇಷಗಳು ಅತ್ಯಂತ ಮಾನ್ಯ ಅಂತ ತಿಳಿದುಕೊಂಡು ಅದನ್ನು ಹಾಕಿಕೊಂಡು ನಾವು ಧನ್ಯ ಅಂತ ಭಾವಿಸಿಕೊಳ್ಳುವಂತಹ ಜನರಿದ್ದಾರೆ ಭಾಗವತ ಹೇಳುತ್ತದೆ ಸರ್ವಥಾ ಅದನ್ನು ಮಾಡಬೇಡಿ ಭಾರತೀಯ ವೇಷವೇ ನಿಜವಾದ ವೇಷ ಇದೇ ಆರ್ಷವಾದ ವೇಷ ಇದೇ ಮಂಗಲ ವೇಷ ಇದೇ ಪುಣ್ಯವೇಷ ಇನ್ನುಳದದ್ದು ಪಾಪವೇಷಗಳು ಪಾಖಂಡ ಚಿಹ್ನಗಳು ಅವುಗಳನ್ನು ಧಾರಣ ಮಾಡಬೇಡಿ ಅಂತ ತೋರಿಸುವುದಕ್ಕೆ ಇಂದ್ರ ಅದನ್ನು ಬಿಟ್ಟು ಹೋದರೆ ಅದನ್ನು ತಲೆಯ ಮೇಲಿಟ್ಟುಕೊಂಡು ಕುಣಿತೀರಲ್ಲ ನೀವು ಅಂತ ಭಾಗವತ ನಿಂದೆ ಮಾಡುತ್ತೆ ಕೊನೆಗೆ ಪೃಥ್ವರಾಜ ಅಂದ ಇನ್ನು ಇಂದ್ರನನ್ನು ಬಿಡೋದು ಬೇಡ ಇವನಿಗೆ ವಿಜಿತಾಶ್ವ ಅಂತ ಹೆಸರು ಬಂತು ಮಗನಿಗೆ ಯಾಕೆಂದರೆ ಕುದುರೆ ಗೆದ್ದು ಬಂದ ಅಂತ ಆದರೆ ಮತ್ತೆ ತೆಗೆದುಕೊಂಡು ಹೋಗ್ತಾ ಇದ್ದ ಇನ್ನೇನು ಮಾಡೋದು ಇಂದ್ರನನ್ನೇ ಸಂಹಾರ ಮಾಡಬೇಕು ಅಂತ ಹೊರಟ ಪೃಥು ಆಗ ತಡೆದಿದ್ದಾರೆ ಯಜ್ಞದಲ್ಲಿ ಇನ್ನೊಬ್ಬರ ಸಂಹಾರ ಮಾಡಬಾರದು ಯಜ್ಞದಲ್ಲಿ ವಿಹಿತವಾದ ಪಶು ಅದನ್ನು ಮಾತ್ರ ಆಹುತಿ ಹಾಕಬಹುದು ಹೊರತು ಇನ್ನೇನು ಮಾಡಬಾರ್ದು ಹೌದಾ ಹಾಗಾದರೆ ಇಂದ್ರನನ್ನೇ ಪಶು ಮಾಡುತ್ತೇನೆ ಎಂದ ಶೃಂಗ್ನ್ಯಸ್ತಂ ಮಂತ್ರದಿಂದ ಋಷಿಗಳು ಕರೆದರೆ ಇಂದ್ರ ಬಂದು ಸೃಕ್ಸ್ರುವ ಅಂತಾರಲ್ಲ ತುಪ್ಪ ಹಾಕೋದಕ್ಕೆ ಆ ಸೃಕ್ಕಿನ ಮೇಲೆ ಇಂದ್ರ ಬಂದು ಕುಳಿತ ಮಂತ್ರದಿಂದ ಕರೆದರೆ ಬಂದು ಕೂಡಬೇಕಾಯ್ತು ಇಂದ್ರ ಇನ್ನೇನು ಹಾಕಬೇಕು ಆಗ ತಡೆದಿದ್ದಾನೆ ಭಗವಂತ ಏನು ಕೆಲಸ ಮಾಡ್ತಾ ಇದ್ದೀರಿ ಯಾವ ಯಜ್ಞ ಮಾಡೋದೇ ದೇವತೆಗಳ ಪ್ರೀತಿಗಾಗಿ ದೇವತೆಗಳನ್ನೇ ಸಂಹಾರ ಮಾಡುವ ಪ್ರಯತ್ನ ಮಾಡಿದರೂ ಅವರ ಸಂಹಾರ ಮಾಡೋ ಯೋಗ್ಯತೆ ನಿಮ್ಮದಲ್ಲ ಅದಾಗೋದಿಲ್ಲ ಆದರೆ ಆ ಪ್ರಯತ್ನ ಮಾಡೋದು ತಪ್ಪು ಬಿಡಿ ಈ ಕೆಲಸವನ್ನು ಇಂದ್ರಾದಿ ದೇವತೆಗಳನ್ನು ಸಂತೋಷಪಡಿಸುವುದಕ್ಕಾಗಿ ನೀವು ಯಜ್ಞ ಮಾಡೋದು ಅವರಿದ್ದರೆ ದೇವತೆಗಳು ಅವರಿದ್ದರೆ ಇಂದ್ರನ ಅಧೀನವಾಗಿ ಉಳಿದ ದೇವತೆಗಳು ದೇವತೆಗಳಿದ್ದರೆ ಯಜ್ಞ ಯಜ್ಞ ಇದ್ದರೆ ಸುಭಿಕ್ಷೆ ಪ್ರಜೆಗಳೆಲ್ಲ ಇರ್ತಾರೆ ಧರ್ಮ ಮಾಡಲಿಕ್ಕಾಗತ್ತೆ ಅದೆಲ್ಲವನ್ನೂ ಮರೆತು ಯಾವುದೋ ಭರದಲ್ಲಿ ಏನೋ ಮಾಡಬೇಡಿ ನಿನ್ನ ಯೋಗ್ಯತೆ ಅಲ್ಲ ತೊಂಬತ್ತೊಂಬತ್ತು ಯಜ್ಞಗಳನ್ನು ಮಾಡೋದು ಅಂದ್ರೆ ಏನು ಕಡಿಮೆಯ ತೊಂಬತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಕಷ್ಟಪಡಬೇಕಾ ಅದೇನು ಕಡಿಮೆ ಅಲ್ವಲ್ಲ ನೂರು ಯಜ್ಞ ಮಾಡುವುದು ಇಂದ್ರನ ಅಧಿಕಾರ ಅದು ಇನ್ನೊಬ್ಬರು ಅದನ್ನು ಮಾಡೋ ಹಾಗಿಲ್ಲ ನಿನ್ನ ಯೋಗ್ಯತೆ ಅಲ್ಲ ನೀನು ಮಾಡಬೇಡ ಏಕೋನ ಶತಕ್ರತು ತೊಂಬತ್ತೊಂಬತ್ತು ಯಜ್ಞ ಮಾಡಿದವ ಅಂತನ್ನುವ ಬಿರುದು ಸಾಮಾನ್ಯ ಅಲ್ಲ ಆ ಯೋಗ್ಯತೆ ನಿನಗಿದೆ ಅದು ಲಭಿಸಿದೆ ಸಂತೋಷಪಡು ಹೆಚ್ಚಿನ ಅಪೇಕ್ಷೆ ಪಡಬೇಡ ಅಂತ ಇಂದ್ರ ಹಾಗೂ ಪೃಥು ಇವರಲ್ಲಿ ಕಾಂಪ್ರಮೈಸ್ ಮಾಡಿದರೆ ಇಂದ್ರ ಕಾಲಿಗೆ ಬೀಳೋದಕ್ಕೆ ಬರ್ತಾನೆ ಪೃಥುವಿಗೆ ಪೃಥ್ವರಾಜ ಆಲಿಂಗನ ಮಾಡಿಕೊಂಡು ಅದೆಲ್ಲ ಮಾಡಬೇಡ ನೀನು ಮಹಾದೇವತೆ ಅಂತ ಹೇಳಿದ ಹಾಗೆ ಶ್ರೀಮದಾಚಾರ್ಯ ಇದೆಲ್ಲ ಯಾಕೆ ಮಾಡ್ತಾರೆ ದೇವತೆಗಳು ಸಾಮಾನ್ಯ ಪೃಥು ಇಂದ್ರ ಬಹಳ ದೊಡ್ಡರ ದೇವತೆ ಇವನೊಬ್ಬ ಚಕ್ರವರ್ತಿ ಅಲ್ವಾ ಅಂತ ಅದಕ್ಕಂತಾರೆ ಅತ್ಯುತ್ತಮಾನಾಮವರೇ ತೇಜೋಭಂಗೋ ನ ವಿದ್ಯತೆ
ಆಕಳಿಗೆ ನಮಸ್ಕಾರ ಮಾಡ್ತಾರೆ ಮಹಾಪಂಡಿತರು ದೊಡ್ಡ ಯತಿಗಳು ಹೋಗಿ ಆಕಳಿಗೆ ಪುಚ್ಛ ಹಿಡ್ಕೊಂಡು. ಓ, ಒಂದು ಪಶು ಪಶುವಿನ ಪುಚ್ಛಕ್ಕಿಂತ ಇವರು ಕಡಿಮೆ, ಪಶುವೇ ಕಡಿಮೆ, ಅದರ ಪುಚ್ಛ, ಆ ಪುಚ್ಛ ಇವರು ತಲೆ ಮೇಲೆ ಇಟ್ಕೋತಾರೆ ಅಂದರೆ ಇವರೆಂಥ ಮಹಾಪಶುಗಳು, ಪಶುಶ್ರೇಷ್ಠರು ಅಂತಂತಾರ ಯಾರಾದರೂ. ಅಲ್ಲ, ಒಳಗಿರುವ ದೇವರಿಗೆ ಅಂತ ಯಾರಾದರೂ ಅರ್ಥ ಮಾಡಿಕೊಳ್ತಾರೆ. ಹಾಗೆ ಅಂತರ್ಯಾಮಿಗೆ ಮಾಡಿದ ನಮಸ್ಕಾರ ಅಂತ ಸಹಜವಾಗಿಯೇ ಯಾರಾದರೂ ತಿಳಿತಾರೆ ಅನ್ನೋದಕ್ಕೆ ದೇವತೆಗಳು ಹೀಗೆಲ್ಲ ಕೀರ್ತಿಯನ್ನು ಕೊಡೋದಕ್ಕೆ ಮಾಡುವ ಕೆಲಸ ಇದು ಅಂತ ಅದರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಪೃಥುಚಕ್ರವರ್ತಿ ಈ ರೀತಿ ಭಗವಂತನಿಂದ ಸಮಾಹಿತ ಮನಸ್ಕನಾಗಿ ತಾನು ಉತ್ತಮವಾದ ರಾಜ್ಯವನ್ನು ಮಾಡ್ತಾನೆ. ಪ್ರಜೆಗಳಿಗೆಲ್ಲ ಕೂಡಿಸಿ ಹೇಳ್ತಾನೆ ಒಂದು ದಿವಸ, ನೋಡಿ ಪ್ರಜೆಗಳೇ, ನೀವು ಧರ್ಮವನ್ನು ಆಚರಿಸಿ, ನಾನು ತಪಸ್ಸು ಮಾಡುವುದಕ್ಕಿನ್ನು ಹೋಗ್ತೇನೆ ಅರಣ್ಯಕ್ಕೆ, ನಿಮಗೊಂದು ಸಂದೇಶ ಕೊಟ್ಟು ಹೋಗ್ತಾ ಇದ್ದೇನೆ ಕೇಳಿ. ನಿನ್ನ ಕೆಲಸ ಏನು? ರಾಜ್ಯ ಆಳಿದಿ, ನಾವೆಲ್ಲ ಸುಖವಾಗಿದ್ದೇವೆ, ಹೋಗು ಅರಣ್ಯಕ್ಕೆ. ನಾವು ಧರ್ಮ ಮಾಡಿದರೇನು ಬಿಟ್ಟರೇನು, ನಾವು ಸಂಧ್ಯಾವಂದನ ಮಾಡಿದರೇನು ಬಿಟ್ಟರೇನು, ನೀನು ಯಾಕೆ ಕಷ್ಟಪಡ್ತೀಯ, ನಮ್ಮದನ್ನು ನಾವು ನೋಡ್ಕೊಳ್ತೇವೆ, ಪಾಪ ನೀನು ಹೊರಡು ಅಂದರು. ಹಾಗನ್ನಬೇಡಿ, ಯ ಉದ್ಧರೇತ್ ಕರಂ ರಾಜ. ಪ್ರಜೆಗಳಿಂದ ಟ್ಯಾಕ್ಸ್ ತೆಗೆದುಕೊಂಡಿರ್ತೇವೆ, ನಾವು ಕರ ತೆಗೆದುಕೊಂಡಿರ್ತೇವೆ, ಆದರೆ ಪ್ರಜಾ ಧರ್ಮೇಶ್ವಶಿಕ್ಷಯನ್ ಪ್ರಜಾನಾಂ ಶಮಲಂ ಭುಂಕ್ತೆ. ನೀವು ಮಾಡಿದ ಪಾಪ ಎಲ್ಲ ನನಗೆ ಬರ್ತದೆ. ನೀವು ಒಂದು ದಿವಸ ಸಂಧ್ಯಾವಂದನ ಬಿಟ್ಟರೆ ಪಾಪ ನನಗೆ ಬಂತು, ಯಾಕೆಂದರೆ ನಿಮ್ಮಿಂದ ನಾನು ಟ್ಯಾಕ್ಸ್ ತೆಗೆದುಕೊಂಡಿದ್ದೇನೆ. ಈ ಪ್ರಜ್ಞೆ ಇವತ್ತಿನ ರಾಜಕಾರಣಿಗಳಿಗೆ ಬರಬೇಕು ಅಂತ ಚೆನ್ನಾಗಿ ಗಾಯತ್ರಿಯ ಜಪ ನಾಳೆ ಮಾಡುವಾಗ ಎಲ್ಲರೂ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಭಕ್ತಿಪೂರಿತ ಮಾನಸರಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪೃಥುರಾಜನ ಸಂದೇಶ ನಮ್ಮ ರಾಜಕಾರಣಿಗಳ ತಲೆಯಲ್ಲಿ ಹೋಗಲಿ ಅಂತ. ಎಷ್ಟೋ ಸಜ್ಜನ ರಾಜಕಾರಣಿಗಳಿದ್ದಾರೆ, ಅವರನ್ನು ಅಭಿನಂದಿಸ್ತೇವೆ. ಯಾರಿಲ್ಲ ಅವರು ಈ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲಿ. ಅವನಂದ, ನೀವೆಲ್ಲ ಧರ್ಮ ಮಾಡಿ, ಕುರುತಾಧೋಕ್ಷಜ ಧಿಯಂ ತರ್ಹಿ ಮೇ ಅನುಗ್ರಹ ಕೃತಃ. ನೀವು ವಿಷ್ಣು ಭಕ್ತಿಯನ್ನು ಮಾಡಿ, ನೀವು ಧರ್ಮವನ್ನು ಮಾಡಿ, ಅದು ನನ್ನ ಮೇಲೆ ಮಾಡಿದ ಅನುಗ್ರಹ. ನನ್ನ ಮೇಲೆ ಅಷ್ಟೇ ಅನುಗ್ರಹ ಅಂತ ತಿಳಿಬೇಡಿ, ನಿಮ್ಮ ಉದ್ಧಾರವೂ ಆಗತ್ತೆ. ಅಲ್ಲೆಲ್ಲ ದೇವತೆಗಳು ಕುಳಿತಿದ್ರು ಸಭೆಯಲ್ಲಿ, ಋಷಿಗಳು, ಪಿತೃಗಳು. ನಿನ್ನ ಪ್ರಜೆಗಳಿಗೆ ನೀನು ಉಪದೇಶ ಮಾಡ್ತೀಯಪ್ಪ, ಮಾಡು, ನಾವು ಹೋಗಿ ಬರ್ತೇವೆ, ನಮ್ಮ ಕೆಲಸ ಇದೆ ಅಂತ ಹೊರಟರು ಅವರೆಲ್ಲ ದೇವತೆಗಳು. ಹೋಗಬೇಡಿ, ಯೂಯಂ ತದ ಅನುಮೋದಧ್ವಂ ಅಂದ. ಈ ಎಲ್ಲ ಪ್ರಜೆಗಳು ಧರ್ಮವನ್ನು ಮಾಡಲಿ ಅಂತ ನೀವು ಆಶೀರ್ವಾದ ಮಾಡಿ, ಅನುಮೋದನೆ ಮಾಡಿ. ಕರ್ತುಶಾಸ್ತ್ರ ಅನುಜ್ಞಾತು ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ. ಮಾಡಿದವರಿಗೂ ಪುಣ್ಯ ಇದೆ, ಶಾಸನ ಮಾಡಿದ ನನಗೂ ಪುಣ್ಯ ಇದೆ, ಆಗಲಿ ಅಂತ ಅನುಮೋದನ ಮಾಡಿ ಹರಿಸಿದರೆ ನಿಮಗೂ ಪುಣ್ಯ ಇದೆ, ನೀವು ಅನುಮೋದನ ಮಾಡಿ ಅಂತಂತಾನೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ನಾವು ಅಧ್ಯಯನ ಮಾಡಬೇಕು, ಧರ್ಮ ಮಾಡಬೇಕು, ಆಗದೇ ಇದ್ದರೂ ಮಾಡುವವರಿಗೆ ಮಾಡಿ ಅಂತ ಪ್ರೋತ್ಸಾಹನೆ ಕೊಟ್ಟರೂ ಸಾಕು, ಮಹಾಪುಣ್ಯ ಇದೆ. ಅದನ್ನು ತಿಳಿಸಿಕೊಟ್ಟ ಪ್ರಜೆಗಳೆಲ್ಲ ಅವನ ಆಜ್ಞೆಯಂತೆ ಅತ್ಯಂತ ಧಾರ್ಮಿಕರಾಗಿದ್ದಾರೆ. ತಾನಿನ್ನು ವಿರಕ್ತನಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ತೆರಳಬೇಕು ಅನ್ನುವುದರೊಳಗೆ ಸನಕಾದಿಗಳು ಬಂದರು, ಸಾಷ್ಟಾಂಗ ನಮಸ್ಕಾರ ಮಾಡಿ ಉಪದೇಶ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಅಂತ ಕೇಳಿದ. ಬ್ರಾಹ್ಮಣರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತಾನೆ. ಪರಮಾತ್ಮನ ಅಧಿಷ್ಠಾನರು ಸಜ್ಜನರು, ಅಶ್ನಾತ್ಯನಂತ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತಂ ಯನ್ಮುಖ ಇಜ್ಜನಾಮಭಿಹಿ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೇ ಪರಮಹಂಸ್ಯವರಿಯಗುಹು. ಎಷ್ಟು ವಿಚಿತ್ರ ನೋಡಿ. ಕುರುತಾಧೋಕ್ಷಜ ಧಿಯಂ ತರ್ಹಿ ಮೇನುಗ್ರಹ ಕೃತಃ. ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಿ, ನಿಮ್ಮ ಧೀ ಅವನಲ್ಲಿರಲಿ ಅಂತ ಪೃಥುರಾಜ ಆದೇಶ ಮಾಡಿದ. ಅಧೋಕ್ಷಜ ಧಿಯಂ ಕುರುತ ಅಂದ. ನಾಳೆ ಧಿಯೋಯೋನ ಪ್ರಚೋದಯಾತ್ ಗಾಯತ್ರಿಯ ಜಪವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಅದೇ ಪೃಥುರಾಜ ಇನ್ನೊಂದು ಆದೇಶ ಹೊರಡಿಸಿದ. ಅಶ್ನಾತ್ಯನಂತ ಖಲು ತತ್ವಕೋವಿದೈಹಿ, ಬ್ರಾಹ್ಮಣರ ಮುಖದಲ್ಲಿದ್ದು ನಾನು ಆಹುತಿಯನ್ನು ಎಷ್ಟು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ, ಅಗ್ನಿಯಲ್ಲಿ ಸ್ವೀಕಾರ ಮಾಡೋದಿಲ್ಲ ಅಂತ. ನಾಳೆ ಲಕ್ಷ ಬ್ರಾಹ್ಮಣರಲ್ಲಿದ್ದು ಪರಮಾತ್ಮ ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂದರೆ, ವೇದವ್ಯಾಸ ದೇವರೇ ಗುರುಗಳ ಮೇಲಿನ ಅತ್ಯಂತ ಪ್ರೀತಿಯಿಂದ ಗುರುಗಳ ಶತಮಾನೋತ್ಸವದ ಈ ಪ್ರಸಂಗದಲ್ಲಿ ಈ ಕಾರ್ಯ ನನಗೆ ಸಮ್ಮತಾಂತ ಭಾಗವತ ವಾಣಿಯಿಂದ ಹೇಳ್ತಾ ಇದ್ದಾರೆ. ಅಶ್ನಾತ್ಯನಂತ ಖಲು ತತ್ವ ಕೋವಿದೈಹಿ, ತತ್ವಜ್ಞಾನಿಗಳ ಬಾಯಿಯಲ್ಲಿ ಒಂದು ತುತ್ತಿಟ್ಟರೆ ನನಗಾಗುವ ಸಂತೋಷ, ಅಗ್ನಿಯೊಳಗೆ ನೀವು ಕೊಡಗಟ್ಟಲೆ ತುಪ್ಪ ಸುರದರೂ ಆಗುವುದಿಲ್ಲ ಎಂಬ ಮಾತನ್ನು ಪ್ರಜೆಗಳಿಗೆ ಉಪದೇಶ ಮಾಡಿದ. ಅದೇ ಪ್ರಸಂಗದಲ್ಲಿ ಸನಕಾದಿಗಳು ಬಂದರು,
ಪಾದಶೌಚದಿಂದ ನನ್ನ ಮನೆಯೆಲ್ಲ ಪವಿತ್ರ ಆಯಿತು, ನಿಮ್ಮಂಥವರು ಬಂದದ್ದಕ್ಕೆ ನಾನು ಧನ್ಯನಾದೆ ಅಂತ ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇಚಯ. ಪರಮಾತ್ಮನಲ್ಲಿ ಆಸಕ್ತಿಯನ್ನು ಮಾಡಬೇಕು, ಭಗವಂತನನ್ನು ಬಿಟ್ಟು ಇನ್ನುಳಿದ ಎಲ್ಲ ವಸ್ತುಗಳಲ್ಲಿ ಆಸಕ್ತಿ ಇರಬಾರದು. ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನಾಂ, ಇದೇ ದೊಡ್ಡದಾದ ಸಂದೇಶ. ಅನೇಕ ಸಂದೇಶಗಳನ್ನು ನೀಡಿದ್ದಾರೆ. ನಿರಂತರವಾಗಿ ಹರಿಸ್ಮರಣ ಮಾಡುವುದು ಸಹಜವಾಗಿಯೇ ನಿನಗೆ ಬಂದಿದೆ, ಅದನ್ನೇ ಇನ್ನೂ ಅಧಿಕವಾಗಿ ಮಾಡು. ಇನ್ನುಳಿದ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಿ ಇಷ್ಟು ದಿನ, ಇನ್ನು ಎಲ್ಲ ರಾಜ್ಯಭಾರವನ್ನು ಬಿಟ್ಟು ಏಕಾಗ್ರ ಮನಸ್ಸಿನಿಂದ ಏಕಾಂತದಲ್ಲಿದ್ದು ಭಗವಂತನ ಸ್ಮರಣೆಯನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ ಅಂತ ಉಪದೇಶ ಮಾಡಿದ್ದಾರೆ. ಅದೇ ರೀತಿ ಸಾಧನೆಯನ್ನು ಮಾಡಿಕೊಂಡಿದ್ದಾನೆ. ಪೃಥುರಾಜನೇ ಭಗವಂತ ಅರ್ಚಿಯೇ ಮಹಾಲಕ್ಷ್ಮಿ ಎನ್ನುವ ರೀತಿಯಲ್ಲಿ ಭಾಗವತದಲ್ಲಿ ವರ್ಣನೆ ಇದೆ. ಶ್ರೀಮದಾಚಾರ್ಯರಂತಾರೆ, ಇವನು ಭಗವಂತ ಅಲ್ಲ, ಪರಮಾತ್ಮನ ಆವೇಶ ಇದ್ದವ ಅಂತ. ಶ್ರೀಮದಾಚಾರ್ಯರು ಕೊಡುವ ನಿರ್ಣಯ ಎಷ್ಟು ಸತ್ಯ, ಎಷ್ಟು ಪ್ರಾಮಾಣಿಕ. ಭಾಗವತದ ಈ ಮುಂದಿನ ಕಥೆಗಳನ್ನು ನೋಡಿದರೆ ಸನಕಾದಿಗಳು ಅವನು ಮಾಡಿದ ಉಪದೇಶ, ಅವರ ಸೇವೆಯನ್ನು ಮಾಡಿದ್ದನ್ನು ನೋಡಿದರೆ ಇವನು ಭಗವಂತನ ಸನ್ನಿಧಾನಯುಕ್ತನಾದ ಒಬ್ಬ ಚಕ್ರವರ್ತಿ ಎನ್ನುವುದು ನಮಗೆ ಸ್ಪಷ್ಟವಾಗ್ತದೆ. ಸಾಧನೆಯನ್ನು ಮಾಡಿ ಲಯಚಿಂತನವನ್ನು ಮಾಡಿ ತಾನು ತನ್ನ ದೇಹವನ್ನು ಪರಿತ್ಯಾಗ ಮಾಡಿದ್ದಾನೆ. ಅರ್ಚಿ ಅವನ ಜೊತೆಗೆ ತಾನೂ ಕೂಡ ಚಿತೆಯನ್ನು ಏರಿ ಸಹಗಮನವನ್ನು ಹೋಗಿದ್ದಾಳೆ. ಇವರಿಬ್ಬರೂ ಕೂಡ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಇಂತಹ ಪೃಥುರಾಜನ ಚರಿತ್ರೆಯನ್ನು ಕೇಳಿದರೆ ಉತ್ತಮವಾದ ಧಾರ್ಮಿಕವಾದಂತಹ ರಾಜ್ಯದ ಸ್ಥಾಪನೆ, ಉತ್ತಮವಾದಂತಹ ಸಂತಾನದ ಪ್ರಾಪ್ತಿ, ಇನ್ನಿತರ ಎಲ್ಲ ಸೌಭಾಗ್ಯ, ಎಲ್ಲ ವಿಧವಾದ ಸಮೃದ್ಧಿ ಸುಭಿಕ್ಷೆ ಜಗತ್ತಿನಲ್ಲಿ ಆಗತ್ತೆ ಎಂಬುದಾಗಿ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.